ಇತ್ತೀಚೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡ್ತಾ ಚೀನಾ ದೇಶವು ಮೋದಿ ಅವಧಿಯಲ್ಲಿ ಭಾರತದ ಒಂದೇ ಒಂದು ಇಂಚು ನೆಲವನ್ನು ಆಕ್ರಮಿಸಿಲ್ಲ ಅಥವಾ ಅತಿಕ್ರಮಿಸಿಲ್ಲ ಎಂದಿದ್ದಾರೆ. ಗಾಲ್ವಾನ್ ಗಲಾಟೆಯ ನಂತರ ಚೀನಾ ದೇಶವು 2000 ಕಿಲೋಮೀಟರ್ ಭಾರತದ ನೆಲವನ್ನು ಆಕ್ರಮಿಸಿಕೊಂಡಿದೆ ಎನ್ನುತ್ತದೆ ವರದಿಗಳು. ಒಂದಿಂಚು ನೆಲವನ್ನು ಯಾರೂ ಕಬಳಿಸಿಲ್ಲ ಎಂದು ಹೇಳಿಕೊಂಡ ತಕ್ಷಣ ವಾಸ್ತವ ಮರೆಯಾಗುವುದಿಲ್ಲ. ಮೇಜರ್ ಸೈತಾನ್ ಸಿಂಗ್ ಅವರು ಮಡಿದ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು, ಆದರೆ ಅದು 6 ದಶಕಗಳ ನಂತರ ಅವರ ಸ್ಮಾರಕ ಏನಿತ್ತು, ಅದು ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿ ಅಂದರೆ PLA ಒತ್ತಡವನ್ನು ತಡೆದುಕೊಳ್ಳಲಾರದೆ ಈಗ ನೆಲಸಮಾಗಿದೆ. ಶೈತಾನ್ ಸಿಂಗ್ ಅವರ ಸ್ಮಾರಕವನ್ನು ಕಳೆದುಕೊಂಡಿದ್ದರೂ ಮೋದಿ ಸರ್ಕಾರ ತುಟಿ ಬಿಸಿಲಿಲ್ಲ. ಚೀನಾ ದೇಶವು ನಮ್ಮ ಭಾರತದೊಳಗಿನ ಪ್ರದೇಶಗಳ ಹೆಸರನ್ನು ಬದಲಿಸುತ್ತಿದೆ ಎಂಬುದನ್ನು ರಕ್ಷಣಾ ಸಚಿವರು ಒಪ್ಪಿಕೊಂಡಿದ್ದಾರೆ ಅಂತಾಯಿತು. ನಮಸ್ಕಾರ ಸ್ನೇಹಿತರೆ, ಈ ಸಲದ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿಯವರ ಪಾಲಿಗೆ ಸುಲಭವಾಗಿಲ್ಲ. ಕಳೆದ ಬಾರಿಯಂತೂ 40 ಯೋಧರ ಹೆಣಗಳ ಮೇಲೆ ರಾಜಕಾರಣವನ್ನು ಮಾಡಿ ಗೆದ್ದಾಯಿತು. ಆದರೆ ಈ ಬಾರಿ ಸೈನಿಕರ ತಂಟೆಗೆ ಹೋದರೆ ಸಮಸ್ಯೆಯಾಗುವುದು ಖಚಿತ. ಆದರೂ ಹೇಳಿಕೊಳ್ಳಲು ಯಾವುದೇ ಸಾಧನೆ ಇಲ್ಲದಿದ್ದಾಗ ಮತ್ತದೇ ಹಳೆಯ ರಾಗದಲ್ಲಿ ಹಾಡುವುದು, ಜನರನ್ನು ಮರಳು ಮಾಡಲು ಯತ್ನಿಸುವುದು ಸಾಮಾನ್ಯವಾಗಿರುತ್ತೆ. ದೇಶದ 1/4 ಜನರು ನಿರುದ್ಯೋಗ, ಬೆಲೆ ಏರಿಕೆ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವುದನ್ನು CSTS ಲೋಕನೀತಿ ಸಮೀಕ್ಷೆ ತೆರೆದಿಟ್ಟಿದೆ. ಅಂದರೆ ಈ ಬಾರಿ ಚುನಾವಣೆ ಅಸಲಿ ಸಮಸ್ಯೆಗಳನ್ನು ಮುನ್ನೆಲೆಗೆ ತಂದಿದೆ ಎಂಬುದು ಗಮನಾರ್ಹ. ಆದರೆ ದೇಶದ ರಕ್ಷಣೆಯ ಸಂಗತಿಯನ್ನು ಇಟ್ಟುಕೊಂಡು ರಾಜಕಾರಣ ಮಾಡಲು BJP ಯತ್ನಿಸುವುದು ಸರ್ವೇ ಸಾಮಾನ್ಯ. ಇವತ್ತು BJP ಸರ್ಕಾರ ಹೇಗೆ ರಕ್ಷಣೆಯ ವಿಚಾರದಲ್ಲಿ ಎಡವಿದೆ ಎಂಬುದನ್ನು ಸರ್ಕಾರ ಮುಚ್ಚಿ ಹಾಕಲು ಯತ್ನಿಸಿದರೂ ಕೂಡ ಸತ್ಯಗಳು ಹೊರಬೀಳ್ತಲೇ ಇವೆ. ಸೇನೆಯ ವಿಚಾರವನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಬಾರದೆಂದು ನೀತಿ ಸಮಿತಿ ಹೇಳುತ್ತೆ. ಆದರೆ 2019 BJP ಚುನಾವಣೆ ಎದುರಿಸಿದ್ದೆ ಸೇನೆಯ ವಿಚಾರದ ಮೇಲೆ. ಮೊದಲು ಮತ ಹಾಕುವವರು ಪುಲ್ವಾಮಾ ಹುತಾತ್ಮ ಯೋಧರಿಗೆ ಸಮರ್ಪಿಸಿ ಎಂದಿದ್ದರು ಮೋದಿ. ಇದರ ವಿರುದ್ಧ ದೂರನ್ನು ಆಯೋಗಕ್ಕೆ ನೀಡಿದರೂ ಕೂಡ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ಎಂಬುದು ಕೂಡ ಗೊತ್ತೇ ಇದೆ. ಆದಾಗ್ಯೂ ಈಗ BJP ನಾಯಕರು ಸೇನೆಯ ವಿಚಾರವನ್ನು ಮುನ್ನೆಲೆಗೆ ತಂದರೆ ಹಲವು ಪ್ರಶ್ನೆಗಳು ದುತ್ತೆಂದು ನಿಲ್ಲುತ್ತವೆ. ಏಕೆಂದರೆ ಚೀನಾ ಅತಿಕ್ರಮಣದ ಬಗ್ಗೆ ಮೋದಿ ಸರ್ಕಾರ ಪದೇ ಪದೇ ಸುಳ್ಳುಗಳನ್ನು ಹೇಳುತ್ತಾ ಬಂದಿದೆ. ಪುಲ್ವಾಮಾ ತನಿಖೆಯ ಸಂಬಂಧ ಯಾವುದೇ ಸಂಗತಿಯನ್ನು ಬಹಿರಂಗಪಡಿಸಿಲ್ಲ ಎಂಬುದು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಇರಲಿ, ಇತ್ತೀಚೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡ್ತಾ ಚೀನಾ ದೇಶವು ಮೋದಿ ಅವಧಿಯಲ್ಲಿ ಭಾರತದ ಒಂದೇ ಒಂದು ಇಂಚು ನೆಲವನ್ನು ಆಕ್ರಮಿಸಿಲ್ಲ ಅಥವಾ ಅತಿಕ್ರಮಿಸಿಲ್ಲ ಎಂದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೂಡ ನೀಡಿದೆ. 2020 ಜೂನ್ನಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾದ ಪಡೆಗಳು ಮುಖಾಮುಖಿಯಾಗಿದ್ದವು. 2 ದೇಶಗಳ ಸೈನಿಕರು ಕೊಲ್ಲಲ್ಪಟ್ಟರು. ನಂತರ ಬಫರ್ ಝೋನ್ ರಚಿಸಲಾಗಿದೆ. ಅಂದಿನಿಂದ ಉಭಯ ದೇಶಗಳ ಸೇನೆಗಳು ಹಲವು ಬಾರಿ ಮುಖಾಮುಖಿಯಾಗಿವೆ. 2 ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಪ್ರಪಾತಕ್ಕೆ ಜಾರ್ತಾನೇ ಇವೆ. ಕಳೆದ ವರ್ಷ ಜನವರಿಯಲ್ಲಿ ಹೊಸದಿಲ್ಲಿಯಲ್ಲಿ ನಡೆದಂತಹ ಪೊಲೀಸರ ವಾರ್ಷಿಕ ಸಮ್ಮೇಳನದಲ್ಲಿ ಮಂಡಿಸಿದಂತಹ ಸಂಶೋಧನಾ ಪ್ರಬಂಧದಲ್ಲಿ ಲೇಹ್ನ ಹಿರಿಯ ಪೊಲೀಸ್ ಅಧೀಕ್ಷಕರಾದಂತಹ PD ನಿತ್ಯಾ ಅವರು ಕೆಲವು ಸತ್ಯ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದರು. ಲಡಾಖ್ನಲ್ಲಿ ಕಾರಾಕೋರಂ ಪಾಸ್ನಿಂದ ಚುಮಾರ್ವರೆಗಿನ LAC ಉದ್ದಕ್ಕೂ 65 ಗಸ್ತು ಕೇಂದ್ರಗಳಲ್ಲಿ 26ಕ್ಕೆ ಮಾತ್ರ ಭಾರತ ಪ್ರವೇಶವನ್ನು ಮಾಡಲು ಸಾಧ್ಯವಾಗ್ತಾ ಇದೆ ಅಂತ ವಿವರಿಸಿದರು. ಉಭಯ ದೇಶಗಳ ನಡುವೆ ಆದ ಕಲಹದ ಬಳಿಕ ಬಫರ್ ಝೋನ್ ಎಲ್ಲಿಯವರೆಗೆ ಇದೆ ಎಂಬುದನ್ನು ಮೋದಿ ಸರ್ಕಾರವು ಇದುವರೆಗೆ ದೇಶದೊಂದಿಗೆ ಹಂಚಿಕೊಂಡಿಲ್ಲ. ಗಾಲ್ವಾನ್ ಗಲಾಟೆಯ ನಂತರ ಚೀನಾ ದೇಶವು 2000 ಕಿಲೋಮೀಟರ್ ಭಾರತದ ನೆಲವನ್ನು ಆಕ್ರಮಿಸಿಕೊಂಡಿದೆ ಎನ್ನುತ್ತದೆ ವರದಿಗಳು. ಇನ್ಫ್ಯಾಕ್ಟ್ BJPಯ ನಾಯಕ ಮಾಜಿ ಸಚಿವ ಸುಬ್ರಹ್ಮಣ್ಯ ಸ್ವಾಮಿ ಕಳೆದ ಮಾರ್ಚ್ನಲ್ಲಿ ಟ್ವೀಟ್ ಮಾಡಿ ಲಡಾಖ್ನಲ್ಲಿ ಈವರೆಗೆ 4,065 ಚದುರ ಕಿಲೋಮೀಟರ್ ಭೂಮಿಯನ್ನು ಕಬಳಿಸಿರುವ ಚೀನಿಯರಿಗೆ ಕ್ಲೀನ್ ಚಿಟ್ ನೀಡಿರುವ ಮೋದಿಯವರು ಭಾರತ ಮಾತೆಗೆ ದ್ರೋಹ ಬಗೆದಿದ್ದಾರೆ. 2024 BJP ಗೆಲ್ಲಬೇಕು, ಆದರೆ ಮೋದಿ ಮತ್ತೆ ಲೋಕಸಭೆಯಲ್ಲಿ ಪ್ರಧಾನಿಯಾಗಬಾರದು ಎಂದಿದ್ದಾರೆ. BJP ಚುನಾವಣೆ ಎದುರಿಸುತ್ತಿರುವುದೇ ಮೋದಿ ಬ್ರ್ಯಾಂಡ್ ಮೇಲೆ ಎಂಬುದು ವಿಪರ್ಯಾಸ. ಚೀನಾ ಅರುಣಾಚಲ ಪ್ರದೇಶದೊಳಗೆ 16 ಕಿಲೋಮೀಟರ್ ಒಳನುಗ್ಗಿ ಗ್ರಾಮಗಳನ್ನು ನಿರ್ಮಿಸಿರುವುದನ್ನು ನಾವು ಗಮನಿಸಬೇಕು. ಸ್ಯಾಟಲೈಟ್ ಚಿತ್ರಗಳು ಚೀನಾದ ಅತಿಕ್ರಮಣವನ್ನು ದೃಢಪಡಿಸುತ್ತಲೇ ಇವೆ. ಲಡಾಖ್ಗೆ ರಾಜ್ಯ ಸ್ಥಾನಮಾನ ಮತ್ತು 6ನೇ ಶೆಡ್ಯೂಲ್ ಸ್ಥಾನಮಾನಕ್ಕಾಗಿ ಹೋರಾಡುತ್ತಿರುವಂತಹ ಪರಿಸರ ಹೋರಾಟಗಾರ ಸೋನಂ ವಾಕ್ಚುಂಗ್ ಅವರು 7ನೇ ಏಪ್ರಿಲ್ ಮೆರವಣಿಗೆಯೊಂದನ್ನು ನಡೆಸಲು ಕರೆಯನ್ನು ನೀಡಿದರು.
ಚೀನಾದ ಅತಿಕ್ರಮಣ ಮತ್ತು ಕಾರ್ಪೊರೇಟ್ ಕುಳಗಳ ಉಪಟಳದಿಂದಾಗಿ ತಮ್ಮ ವಿಶಾಲವಾದ ನೆಲವನ್ನು ಕಳೆದುಕೊಳ್ಳುತ್ತಿರುವಂತಹ ಶಂಖ್ವಾ ಅಲೆಮಾರು ಬುಡಕಟ್ಟು ಜನಾಂಗದವರ ಪರ ಧ್ವನಿ ಎತ್ತುವುದು ಈ ಮೆರವಣಿಗೆಯ ಉದ್ದೇಶವಾಗಿತ್ತು. ಆದರೆ ಇಂಟರ್ನೆಟ್ ನಿರ್ಬಂಧ ಸೆಕ್ಷನ್ 144 ಜಾರಿಗೊಳಿಸಿದಂತಹ ಲಡಾಖ್ ಆಡಳಿತವು ಮೆರವಣಿಗೆಯನ್ನು ಹಿಮ್ಮೆಟ್ಟಿಸಿತು. ಇದಕ್ಕಿಂತ ಹೆಚ್ಚಾಗಿ ಮತ್ತೊಂದು ನೋವಿನ ಸಂಗತಿಯನ್ನು ನಿಮ್ಮೊಂದಿಗೆ ಹೇಳಿಕೊಳ್ಳಬೇಕು. ಅದು ಚೀನಾದ ಅತಿಕ್ರಮಣದಿಂದಾಗಿರುವಂತಹ ಸಂಗತಿಯಾಗಿದೆ. ಜನವರಿ ತಿಂಗಳ ವಿಡಿಯೋ ಒಂದರಲ್ಲಿ ಈ ಕುರಿತು ವಿಸ್ತೃತವಾಗಿ ವಿವರಿಸಿದ್ದೆ ಕೂಡ, ಆದರೆ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರಬೇಕಿದೆ. ಚೀನಾದೊಂದಿಗೆ 1962 ಭಾರತ ಯುದ್ಧವನ್ನು ನಡೆಸಿತ್ತು. ಭಾರತ ಹಿನ್ನಡೆಯನ್ನು ಅನುಭವಿಸುವ ಮೂಲಕ ಯುದ್ಧ ಕೊನೆಯಾಗುತ್ತೆ. ಆದರೆ ಮೇಜರ್ ಶೈತಾನ್ ಸಿಂಗ್ ಹೋರಾಡಿದಂತಹ ರೇಜಂಗ್ಲಾನಂತಹ ಯುದ್ಧ ಒಂದು ರೀತಿಯ ದಂತಕಥೆಯಾಗಿ ಇಂದಿಗೂ ನಮ್ಮ ಮುಂದೆ ಉಳಿದಿದೆ. ಮೇಜರ್ ಶೈತಾನ್ ಸಿಂಗ್ ಅವರು ಮಡಿದ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು. ಆದರೆ ಅದು 6 ದಶಕಗಳ ನಂತರ ಅವರ ಸ್ಮಾರಕ ಏನಿತ್ತು, ಅದು ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿ ಅಂದರೆ PLA ಒತ್ತಡವನ್ನು ತಡೆದುಕೊಳ್ಳಲಾರದೆ ಈಗ ನೆಲಸಮಾಗಿದೆ. ಚೀನಾ ಮತ್ತು ಭಾರತ ನಡುವಿನ ಬಫರ್ ಝೋನ್ ವಿಸ್ತರಣೆಯಾಗಿರುವುದು ಇದಕ್ಕೆ ಕಾರಣ. 2021 ಫೆಬ್ರವರಿಯಲ್ಲಿ ಸ್ಮಾರಕವನ್ನು ಕೆಡವಲಾಯಿತು ಎಂದು ಮೂಲಗಳು ಹೇಳ್ತಾ ಇವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು 18 ನವೆಂಬರ್ 2021 LAC 3 ಕಿಲೋಮೀಟರ್ ಹಿಂದಕ್ಕೆ ನಿರ್ಮಿಸಲಾದಂತಹ ರೇಜಂಗ್ಲಾ ಕದನದ ಪ್ರಮುಖ ಸ್ಮಾರಕವನ್ನು ಉದ್ಘಾಟಿಸಿದರು. ಆದರೆ ಹಳೆಯ ಸ್ಮಾರಕ ಈಗ ನೆನಪು ಮಾತ್ರ. ಮೇಜರ್ ಶೈತಾನ್ ಸಿಂಗ್ ಅವರ ಹೆಸರು ದೇಶಕ್ಕಾಗಿ ಹೋರಾಡಿದ ಯೋಧರ ಪಟ್ಟಿಯಲ್ಲಿ ಖಂಡಿತವಾಗಿಯೂ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ. ನವೆಂಬರ್ 18, 1962 ಮೇಜರ್ ಶೈತಾನ್ ಸಿಂಗ್ ನೇತೃತ್ವದಲ್ಲಿ 13ನೇ ಕುಮಾವೋ ಬೆಟಾಲಿಯನ್ನ ಚಾರ್ಲಿ ಕಂಪನಿಯ 120 ಜವಾನರು ಸುಮಾರು 1300 ಚೀನಿ ಸೈನಿಕರನ್ನು ಎದುರಿಸಿದರು. ಚೀನಿ ಸೈನಿಕರ ಮೊದಲ ಬ್ಯಾಚ್ನಲ್ಲಿ 350 ಇದ್ದರು. ಆದರೆ ಕೆಲವೇ ನಿಮಿಷಗಳಲ್ಲಿ ಚೀನಿಯರು ತಮ್ಮ ಹೆಚ್ಚಿನ ಜನರನ್ನು ಕಳೆದುಕೊಂಡರು. ಇದರ ಪರಿಣಾಮವಾಗಿ ಮುಂಭಾಗದ ದಾಳಿ ವಿಫಲವಾಗುತ್ತೆ. ಇದಾದ ನಂತರ ಚೀನಿಯರು 400 ಸೈನಿಕರೊಂದಿಗೆ ಹಿಂದಿನಿಂದ ದಾಳಿಯನ್ನು ನಡೆಸ್ತಾರೆ. ಇನ್ನು ಮುಂದೆ ಶತ್ರುಗಳನ್ನು ತಡೆಯಲು ಸಾಧ್ಯವಾಗಲ್ಲ ಅಂತ ಮೇಜರ್ ಶೈತಾನ್ ಸಿಂಗ್ ಅವರಿಗೆ ಅರಿವಾಗುತ್ತೆ. 127 ಸೈನಿಕರಲ್ಲಿ 110 ಜನರು ಕಾರ್ಯಾಚರಣೆಯಲ್ಲಿ ಕೊಲ್ಲಲ್ಪಡ್ತಾರೆ. 5 ಚೀನಿ ಪಡೆಗಳು ವಶಕ್ಕೆ ಪಡಿತವೆ. ಕೇವಲ 17 ಜನರು ಬದುಕುಳಿತಾರೆ. ಸಿ ಕಂಪನಿಯ ಬದುಕುಳಿದ 3 ರೇಜಂಗ್ಲಾನಲ್ಲಿ ಏನಾಯಿತು ಎಂಬುದನ್ನು ಸರ್ಕಾರಕ್ಕೆ ವಿವರಿಸಿದರು. ಆದರೆ 3 ನಂತರ ಯುದ್ಧದ ಅಗಾಧತೆ ಬಯಲಾಗುತ್ತೆ. ಯುದ್ಧ ಮುಗಿದ 3 ಮೇಜರ್ ಶೈತಾನ್ ಸಿಂಗ್ ಅವರ ಶವದ ಮಾಹಿತಿ ಲಭ್ಯವಾಗಿರಲಿಲ್ಲ. ಹಿಮ ಕರಗಲು ಆರಂಭಿಸಿದ ನಂತರದಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಮತ್ತು ಸೈನ್ಯವು ಅವರನ್ನು ಹುಡುಕಲು ಆರಂಭಿಸಿತು. ಮೇಜರ್ ಶೈತಾನ್ ಸಿಂಗ್ ಅವರ ದೇಹವು ಹಿಮದಲ್ಲಿ ಹೂತು ಹೋಗಿರುವುದು ಕಂಡುಬಂತು. ಬಂದೂಕನ್ನು ಹಿಡಿದುಕೊಂಡೇ ಶತ್ರು ಪಡೆಯ ಬುಲೆಟ್ಗೆ ದೇಹವನ್ನು ಒಡ್ಡಿ ಶೈತಾನ್ ಸಿಂಗ್ ಕೊನೆಯುಸಿರೆಳೆದಿದ್ದರು. ಅವರ ದೇಹ ಸಿಕ್ಕ ಜಾಗ ಇತ್ತಲ್ಲ, ಅದು ಈಗ ನಮ್ಮ ವಶದಲ್ಲಿ ಇಲ್ಲ. ಶೈತಾನ್ ಸಿಂಗ್ ಅವರ ಸ್ಮಾರಕವನ್ನು ಕಳೆದುಕೊಂಡಿದ್ದರೂ ಮೋದಿ ಸರ್ಕಾರ ತುಟಿ ಬಿಚ್ಚಲಿಲ್ಲ. ಮುಖ್ಯವಾಹಿನಿ ಮಡಿಲು ಮಾಧ್ಯಮಗಳು ವರದಿ ಮಾಡಲೇ ಇಲ್ಲ ಬಿಡಿ. ಇಷ್ಟಾದರೂ 1 ಜಾಗವನ್ನು ಚೀನಾ ಆಕ್ರಮಿಸಿಲ್ಲ ಎಂದು ಸರ್ಕಾರ ಬೊಗಳೆ ಬಿಡ್ತಾನೇ ಇದೆ. ಇತ್ತೀಚೆಗೆ ನಡೆದಿರುವಂತಹ ಬೆಳವಣಿಗೆ, ಚೀನಾದ ನಾಗರಿಕ ವ್ಯವಹಾರಗಳ ಸಚಿವಾಲಯವು ಅರುಣಾಚಲ ಪ್ರದೇಶದ 230 ಸ್ಥಳಗಳಿಗೆ ಮರುನಾಮಕರಣ ಮಾಡಿದಂತಹ ನಂತರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 9 ಏಪ್ರಿಲ್ ಅಂದರೆ ಮಂಗಳವಾರ ಚೀನಾ ನಡೆಯನ್ನು ಟೀಕಿಸಿದ್ದಾರೆ. ಹೆಸರುಗಳನ್ನು ಬದಲಾಯಿಸುವುದರಿಂದ ಗ್ರೌಂಡ್ ರಿಯಾಲಿಟಿ ಬದಲಾಗುವುದಿಲ್ಲ. ನಾಳೆ ನಾವು ಚೀನಾದ ಕೆಲವು ಭಾಗಗಳ ಹೆಸರನ್ನು ಬದಲಿಸಿದ ಮಾತ್ರಕ್ಕೆ ಅವುಗಳು ಚೀನಾದ ಭಾಗವಾಗ್ತವೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಎಂದಿದ್ದಾರೆ. ಆದರೆ ಚೀನಾ ದೇಶವು ನಮ್ಮ ಭಾರತದೊಳಗಿನ ಪ್ರದೇಶಗಳ ಹೆಸರನ್ನು ಬದಲಿಸುತ್ತಿದೆ ಎಂಬುದನ್ನು ರಕ್ಷಣಾ ಸಚಿವರು ಒಪ್ಪಿಕೊಂಡಿದ್ದಾರೆ ಅಂತಾಯಿತು. 101 ಮನೆಗಳುಳ್ಳ ಹೊಸ ಗ್ರಾಮವನ್ನು ಚೀನಾವು ಭಾರತದ ವ್ಯಾಪ್ತಿಯೊಳಗೆ ಕಟ್ಟಿದೆ ಎಂದು NDTV 2021 ಜನವರಿಯಲ್ಲಿ ವರದಿಯನ್ನು ಮಾಡಿತ್ತು. ಸಾರಿಚೂ ನದಿಯ ದಡದಲ್ಲಿರುವಂತಹ ಈ ಗ್ರಾಮವು ಅಪ್ಪರ್ ಸುಬನ್ಸರಿ ಜಿಲ್ಲೆಯಲ್ಲಿದೆ. ಈ ಪ್ರದೇಶವು ಭಾರತ ಮತ್ತು ಚೀನಾ ನಡುವೆ ಸುದೀರ್ಘ ಕಾಲದ ವಿವಾದದ ಕೇಂದ್ರವೂ ಕೂಡ ಹೌದು. ಆದರೆ ಚೀನಾ ದೇಶವು ಹೆಸರು ಬದಲಾವಣೆ ಮಾಡುತ್ತಿರುವುದು ಸುಮ್ಮನೆ ಟೀಕಿಸಿ ಬಿಡುವ ಸಂಗತಿಯಂತೂ ಖಂಡಿತ ಅಲ್ಲ. ಸರ್ಕಾರ ಒಂದು ಸರಿಯಾದ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು. 1 ನೆಲವನ್ನು ಯಾರೂ ಕಬಳಿಸಿಲ್ಲ ಎಂದು ಹೇಳಿಕೊಂಡ ತಕ್ಷಣ ವಾಸ್ತವ ಮರೆಯಾಗುವುದಿಲ್ಲ. ಎಂದೋ ಕಳೆದು ಹೋದ ಕಚ್ಚಾ ತೀಪು ದ್ವೀಪದ ಬಗ್ಗೆ ಅತೀವ ಆಸಕ್ತಿ ತೋರುವ ಮೋದಿಯವರು
ಕಳೆದೆರಡು ವರ್ಷಗಳಲ್ಲಿ ಚೀನಾ ಕಬಳಿಸುತ್ತಿರುವಂತಹ ಪ್ರದೇಶದ ಬಗ್ಗೆ ಏಕೆ ತುಟಿ ಬಿಚ್ಚುತ್ತಿಲ್ಲ ಎಂಬುದನ್ನು ನಾವು ಗಂಭೀರವಾಗಿ ಯೋಚಿಸಬೇಕಾಗಿದೆ. ರಕ್ಷಣೆಯ ವಿಚಾರ ಚುನಾವಣೆಯ ಸರಕಾಗಬಾರದು ನಿಜ, ಅದು ಒಳಿತನ್ನು ಕೂಡ ಮಾಡುವುದಿಲ್ಲ. ಆದರೆ ಆಡಳಿತಾರೂಢ ಪಕ್ಷದ ವೈಫಲ್ಯಗಳನ್ನು ನಾವು ಮರೆಯಬಾರದು ಅಲ್ಲವೇ? ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.